ಬಂಗಾರಪೇಟೆ ಮತ್ತು ಕೆಜಿಎಫ್ ಶಿಕ್ಷಕರ ಬಳಗದ ವತಿಯಿಂದ ಆಗಮಿತ ಶಿಕ್ಷಕರ ಸ್ಮರಣಾತ್ಮಕವಾಗಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಪಟ್ಟಣದ ಆಸ್ಪತ್ರೆ ವೃತ್ತದಲ್ಲಿರುವ ಚರ್ಚ್ನಲ್ಲಿ ಅಗಲಿದ ಶಿಕ್ಷಕ ನಾಯಕರಾದ ಚಂದ್ರಶೇಖರ್ ಗೌಡ, ಅಪ್ಪಾಜಿ ಗೌಡ, ಸಿದ್ದಪ್ಪ ಮತ್ತು ಮೋಹನ್ ಅವರ ಸ್ಮರಣಾತ್ಮಕ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡ ಕೆ ಚಂದ್ರಾರೆಡ್ಡಿ ಮಾತನಾಡಿ, 8 ವರ್ಷಗಳ ಹಿಂದೆ 4 ಜನ ಶಿಕ್ಷಕ ನಾಯಕರು ಕಾರಿನ ಅಪಘಾತದಲ್ಲಿ ತೀರಿಕೊಂಡಿರುವ ನೆನಪು ನಮ್ಮನ್ನು ಇನ್ನೂ ಕಾಡುತ್ತಾ ಇದೆ. ಇವರ ನೆನಪಿನಲ್ಲಿ ಕಳೆದ 8 ವರ್ಷಗಳಿಂದ ರಕ್ತದಾನ ಶಿಬಿರ ಮತ್ತು ಉತ್ತಮ ಶಿಕ್ಷಕರಿಗೆ ಸನ್ಮಾನ ಮಾಡುವ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಎಲ್ಲಾ ಪದಾಧಿಕಾರಿ ಚಂದ್ರಶೇಖರ್, ನೌಕರ ಸಂಘ ಮತ್ತು ಶಿಕ್ಷಕರ ಸಂಘದ ಪದಾಧಿಕಾರಿಗಳಾದ ಚಂದ್ರಶೇಖರ್ ಗೌಡರು, ಅಪ್ಪಾಜಿ ಗೌಡರು, ಸಿದ್ದಣ್ಣ ಅವರು ಮತ್ತು ಮೋಹನ್ ಅವರು, ಆವತ್ತಿನ ಶಿಕ್ಷಕರಿಗೋಸ್ಕರ ಒಂದು ಸಮಾರಂಭ ಮಾಡೋಕ್ಕೆ ಹೋಗಿ ಬೆಂಗಳೂರಲ್ಲಿ ಹೋಗ್ಬಿಟ್ಟು ಒಂದು ಮೊಮೆಂಟಮ್ಸ್ ಇದೆಲ್ಲ ತಗೊಂಡ್ಬರಕ್ಕೆ ಹೋದಾಗ ನಮ್ಮ ಉಡುಕುಳ ಹತ್ರ ಒಂದು ಭೀಕರ ಅಪಘಾತ ಆಗಿ ಅವರು ನಮ್ಮನ್ನು ಆಗಲಿ 8 ವರ್ಷದಿಂದ ಅವರು ನಮ್ಮನ್ನ ಅವರ ನೆನಪು ನಮ್ಗೆ ಇವತ್ತೂ ಕಾಡ್ತಾ ಇದೆ. ಯಾಕಂದ್ರೆ ಶಿಕ್ಷಕರೆಲ್ಲ ನೌಕರರಿಗೂ ಮತ್ತು ಸಾಮಾನ್ಯ ಮನುಷ್ಯರಿಗೂ ಈ 4 ಜನ ಚಂದ್ರಶೇಖರ್ ಗೌಡ ಇರ್ಬೋದು, ಅಪ್ಪಾಜಿ ಗೌಡ ಇರ್ಬೋದು, ಸಿದ್ದಣ್ಣ ಮತ್ತು ಮೋಹನ್ ಎಲ್ರಿಗೂ ಸ್ಪಂದಿಸ್ತಾ ಇದ್ರು. ಅಂತ ಅವರು ನಮ್ಗೆ ಸಿಗ್ಬೇಕಂದ್ರೆ ಬಹಳಷ್ಟು ಕಷ್ಟ ಆಗಿದೆ. ಒಳ್ಳೆ ಕೆಲಸನೂ ಮಾಡ್ತಾ ಇದ್ರು. ಯಾವುದೇ ಕ್ಷೇತ್ರದಲ್ಲಿ ಅವರು ಇದ್ರು, ಶಿಕ್ಷಕರ ಕ್ಷೇತ್ರದಲ್ಲಿದ್ರೆ ಜನರಿಗೋಸ್ಕರ ಸದಾ ಕೆಲಸವನ್ನು ಮಾಡ್ತಾ ಇದ್ರು. ಅಂತವ್ರನ್ನ ನಮ್ಮಲ್ಲಿ ಆಗಲಿ 8 ವರ್ಷ ಆಗಿದೆ. 8 ವರ್ಷ ಆದ್ರೂ ಅವರ ಸ್ಥಾನ ತುಂಬಿಸೋಕೆ ಇವತ್ತು ಯಾರ ಕೈಯಲ್ಲೂ ಆಗಲ್ಲ. ಎಸ್ಪೆಷಲಿ ಚಂದ್ರಶೇಖರ್ ಗೌಡ ಅವ್ರಿಗೆ ನನಗೆ ಬಹಳ ಆತ್ಮರ ಆಗಿದ್ದು. ನಾನು ಏನೇ ಕೆಲಸ ಹೇಳಿದ್ರು, ನನ್ಗೆ ಏನೇ ಬೇಕಂದ್ರೂ ಅವ್ರು ನನಗೆ ಬಹಳಷ್ಟು ಸ್ಪಂದಿಸ್ತಾ ಇದ್ರು, ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಇವತ್ತು ಅವರು ಅಗಲಿ 8 ವರ್ಷ ಆಗಿದೆ. ಅವ್ರಿಗೆ ಅವರ ದುಃಖವನ್ನು ಇವತ್ತು ಅವರು ಭರಿಸ್ತಾ ಇದ್ದಾರೆ. ಅವರು ಈ 4 ಜನ ಏನು ನಮ್ಮನ್ನು ಅಗಲಿದ್ದಾರೆ, ಅವ್ರ ದುಃಖವನ್ನು ಇವತ್ತೂ ಅವ್ರ ಮನೆಯವರು ಇವತ್ತೂ ಬಾಧೆ ಬರ್ತಾ ಇದ್ದಾರೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಾವು ಅವ್ರ ಜೊತೆಯಲ್ಲಿ ಇರ್ತೀವಿ, ಇವಾಗೂ ನಾವು ಜೊತೆಯಲ್ಲಿ ಇರ್ತೀವಿ. ಅವ್ರದ್ದು ಏನೇ ಕೆಲಸಗಳು ಹೇಳಿದ್ರು, ಶಿಕ್ಷಕರದಿರ್ಬೋದು, ಅವ್ರ ನಮ್ಮಲ್ಲಿ ಇವತ್ತು 8 ವರ್ಷದಿಂದ ಅಪ್ಪೇಗೌಡರು, ಎಲ್ ಆರ್ ಕೆ ಅವರು, ಅಶ್ವಥ್ ಅವರು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯ ಉಮೇಶ್ ಅಣ್ಣ, ಈಗ ಗೆಳೆಯರ ಬಳಗ, ಎಲ್ಲ ಶಿಕ್ಷಕರ ಗೆಳೆಯರ ಬಳಗ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಈ ರಕ್ತದಾನ ಶಿಬಿರದಲ್ಲಿ ಇರ್ಬೋದು, ಅದಾದ್ಮೇಲೆ ಅನ್ನದಾನ ಇರ್ಬೋದು, ಮತ್ತು ಶಿಕ್ಷಕರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಗುರುಸಿ ಲೆಕ್ಚರ್ ಒಂದು ಶಿಕ್ಷಕರಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮಗಳನ್ನು ಅವ್ರ ಹೆಸರಲ್ಲಿ ಮಾಡ್ತಾ ಇರೋದು ಶ್ಲೋಘನೀಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಎಲ್ರಿಗೂ ನಾನು ಈ ಕಾರ್ಯಕ್ರಮಗಳು ಯಾರು ಮಾಡ್ತಾ ಇದ್ದಾರೆ, ಅಪ್ಪೇಗೌಡರು ಇರ್ಬೋದು, ಎಲ್ ಆರ್ ಕೆ ಮೇಶ್ ಇರ್ಬೋದು, ಅಶ್ವಥ್ ಅವರು ಇರ್ಬೋದು, ಮತ್ತು ಎಲ್ಲ ಶಿಕ್ಷಕರು ಇವ್ರಿಗೆಲ್ರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಿಮ್ಮ ಜೊತೇಲಿ ನಾವು ಯಾವತ್ತೂ ಇರ್ತೀವಿ. ನಿಮ್ಗೆ ಏನೇ ಕೆಲಸ ನೀವು ಹೇಳಿದ್ರೆ ಅದನ್ನು ನಾವು ಮಾಡೋದಕ್ಕೆ ರೆಡಿಯಾಗಿರ್ತೀವಿ ಅಂತ ಹೇಳ್ತಾ ನಾನು ಇಲ್ಲಿ ಕರೆಸಿ ಮಾತಾಡಲು ಅವಕಾಶ ಮಾಡ್ಕೊಡ್ತೇನೆ. ಎಲ್ರಿಗೂ ಮಾಡ್ತೀನಿ ಅಂತ ಹೇಳ. ಜೈ ಹಿಂದ್, ಜೈ ಕರ್ನಾಟಕ.